ಜಾಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯ ಕುರಿತಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಏನಿದೆ ಅಲ್ಲ ಅದು ಭಾರತೀಯ ಒಂದು ಸಾಹಿತ್ಯ ಲೋಕದಲ್ಲಿ ಸಾಧನೆಗೈದವರಿಗೆ ನೀಡತಕ್ಕಂತ ಒಂದು ಪ್ರತಿಷ್ಠಿತ ಒಂದು ಪ್ರಶಸ್ತಿಯಾಗಿದ್ದು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲನೇ ಬಾರಿಗೆ ಅಂದ್ರೆ ಇದನ್ನ ಸ್ಥಾಪನೆಗೊಂಡಿದ್ದು 1961ರಲ್ಲಿ ಜೈನ ಪರಿವಾರದವರು ಇದನ್ನ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆಗೊಂಡ ಒಂದು 4 ವರ್ಷದಲ್ಲಿ ಅಂದ್ರೆ ಮೊದಲನೇ ಬಾರಿಗೆ 1965ರಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಇದು ಮೊದಲನೇ ಬಾರಿಗೆ ಮಲಯಾಳಂ ಭಾಷೆಯ ಒಂದು ಕವಿಯಾದಂತ ಶಂಕರ್ ಕುರುಪ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಮೊದಲನೇ ಬಾರಿಗೆ ಶಂಕರ್ ಕುರುಪ್ ಸೋ ಇವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಈ ಜ್ಞಾನಪೀಠ ಪ್ರಶಸ್ತಿ ಏನಿದೆ ಅಲ್ಲ ಸೋ ಇದು ಪ್ರಶಸ್ತಿ ಪತ್ರಿಕೆಯ ಜೊತೆಗೆ 11 ಲಕ್ಷ ಒಂದು ಚೆಕ್ ಇರುತ್ತೆ ಜೊತೆಗೆ ವಾಗ್ದೇವಿಯ ಒಂದು ಕಂಚಿನ ಪ್ರತಿಮೆಯನ್ನ ನೀಡಿ ಗೌರವ ನೀಡುತ್ತಾರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಒಂದು ಸಾಧನೆ ಕನ್ನಡ ಸಾಹಿತ್ಯಕ್ಕೆ ಇದೆ ಸ್ನೇಹಿತರೆ ಇದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ಸಾಧನೆಗೈದವರಿಗೆ ಅಂದ್ರೆ 8 ಒಟ್ಟು 8 ಜನರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಬನ್ನಿ ಈ 8 ಪ್ರಮುಖರು ಯಾರ್ಯಾರು ಅವರಿಗೆ ಯಾವ ಕೃತಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲೇದಾಗಿ ಯಾವ್ಯಾವ ಕವಿಗಳು ಅನ್ನೋದನ್ನ ಬರ್ತ್ಕೊಂಡ್ಬಿಡೋಣ ಮೊದಲು ಪ್ರಶಸ್ತಿ ಪಡೆದವರು ಕನ್ನಡದಲ್ಲಿ ಮೊದಲು ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ನಂತರದಲ್ಲಿ ದರಾ ಬೇಂದ್ರೆ ನಂತರದಲ್ಲಿ ಶಿವರಾಮ್ ಕಾರಂತ್ ನಂತರದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಅಂತಾನೂ ಕರೀತಾರೆ ಅವರಿಗೆ ವಿಕ್ರ ಗೋಕಾ ನಂತರದಲ್ಲಿ ಯು ಆರ್ ಅನಂತಮೂರ್ತಿ ನಂತರದಲ್ಲಿ ಗಿರೀಶ್ ಕಾರ್ನಾಡ್ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಈ 8 ಮಹನೀಯರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರುವಂತವರು ಇವರು ಯಾವ್ಯಾವ ಕೃತಿಗಳಿಗೆ ಪ್ರಶಸ್ತಿಯನ್ನ ನೀಡಿದ್ದಾರೆ ಅಂದ್ರೆ ಕುವೆಂಪು ಅವರಿಗೆ ತಮ್ಮ ಒಂದು ಕೃತಿ ಯಾವುದಂದ್ರೆ ಶ್ರೀ ರಾಮಾಯಣ ದರ್ಶನಂ ಶ್ರೀ ರಾಮಾಯಣ ದರ್ಶನಂ ಸೊ ಈ ಕೃತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು ದರಾ ಬೇಂದ್ರೆ ಅವರಿಗೆ 4 ತಂತಿ ಈ ಕೃತಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಶಿವರಾಮ್ ಕಾರಂತ್ ಅವರಿಗೆ ಮುಖರ್ಜಿಯ ಕನಸುಗಳು ಈ ಉಳಿದವರಿಗೆ ಏನಿದೆ ಅಲ್ಲ ಅದು ಕನ್ನಡ ಸಾಹಿತ್ಯದ ಸಮಗ್ರ ಒಂದು ಸೇವೆಗೋಸ್ಕರ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ ಸ್ಪೆಷಲಿ ಅವರು ಯಾವ್ದ್ಯಾವ್ದು ಅಂತಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಇಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ಅವರ ಚಿಕ್ಕವೀರ ಕೃತಿ ಯಾವ್ದಂದ್ರೆ ಚಿಕ್ಕವೀರ ರಾಜೇಂದ್ರ ಸೊ ಇದನ್ನ ಗಮನದಲ್ಲಿಟ್ಟು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿದ್ದಾರೆ ವಿಕ್ರ ಗೋಕಾಕ್ ಇವರಿಗೂ ಕೂಡ ಕನ್ನಡ ಸಾಹಿತ್ಯದ ಸಮಗ್ರ ಸೇವೆಗೋಸ್ಕರ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿದ್ದಾರೆ ಸೊ ಇಲ್ಲಿ ಸ್ಪೆಷಲಿ ಹೇಳೋದಾದ್ರೆ ಅವರ ಕೃತಿ ಭಾರತ ಸಿಂಧು ರಶ್ಮಿ ಭಾರತ
ಸಿಂಧು ರಶ್ಮಿ. ಯು ಆರ್ ಅನಂತಮೂರ್ತಿ ಅವರಿಗೆ ಸಂಸ್ಕಾರ. ಈ ಕೃತಿಗೆ ಒಂದು ಈ ಕೃತಿ ಮತ್ತೆ ಕನ್ನಡ ಸಾಹಿತ್ಯದ ಒಂದು ಸೇವೆಗೋಸ್ಕರ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. ಗಿರೀಶ್ ಕಾರ್ನಾಡ್ ಅವರಿಗೆ ನಾಟಕಗಳು. ಸೊ ಈ ರೀತಿಯಾಗಿ ಅವರ ಕನ್ನಡ ಸಾಹಿತ್ಯದ ಒಂದು ಸೇವೆಗೋಸ್ಕರ ಮತ್ತೆ ಅವರ ಒಂದೊಂದು ಕೃತಿಗಳಿಗೂ ಕೂಡ ಗಮನದಲ್ಲಿ ಇರಿಸಿಕೊಂಡು ಅತಿ ಹೆಚ್ಚು ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಹೆಗ್ಗಳಿಕೆ ಈ ಕನ್ನಡ ಸಾಹಿತ್ಯಕ್ಕೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.